ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ನಮಗೆ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದಿರಲಿಲ್ಲವಾ ನಿನ್ನೆ ಓಕೆ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಯಾವ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದು ಮತ್ತೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಹೆಂಗ್ ಮಾಡೋದು ಅಂತ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ತಿಳ್ಕೊಂಡ್ವಿ ಕರೆಕ್ಟಾ ಇವತ್ತು ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ ಏನ್ ಮಾಡೋದು ಏನ್ ಮಾಡಬೇಕು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಈಗ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಬೋರ್ಡ್ ಮೇಲೆ ಬರೆದಿದ್ದೀನಿ ನೋಡಿ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಎಕ್ಸ್ 10 ಟು 20 20 ಟು 30 30 ಟು 40 ಟಿಲ್ 60 ಟು 70 ಕೊಟ್ಟಿದ್ದಾನೆ ಹಾಗೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾನೆ ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಸ್ಮಾಲ್ ಎಕ್ಸ್ ಸ್ಮಾಲ್ ಎಕ್ಸ್ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಅಂತ ಹೇಳಿ ಇದೇನಿದು ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಏನಪ್ಪಾ 10 ಮತ್ತೆ 20 ಗೆ ಮಿಡ್ ಪಾಯಿಂಟ್ ಎಷ್ಟು ಬರುತ್ತೆ 15 ಬರುತ್ತೆ ಇದಕ್ಕೆ 25 ಇದಕ್ಕೆ 35 ಇದಕ್ಕೆ 45 ಇದಕ್ಕೆ 55 ಇದಕ್ಕೆ 65 ಕರೆಕ್ಟಾ ಸೊ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೀನ್ ಮಾಡ್ತಾರೆ ಮಾಡ್ತಾ ಇದ್ವಿ ಈಗ ನೆಕ್ಸ್ಟ್ ಏನಪ್ಪಾ ಮಾಡಬೇಕು ಅಂದ್ರೆ ಡಿವಿಯೇಷನ್ ಮಾಡಬೇಕು ಡಿವಿಯೇಷನ್ ಅಂದ್ರೆ ಏನು 1 2 3 4 5 6 ಇದೆ ಲಾಸ್ಟ್ ಟು ಫಸ್ಟ್ ಟು ಬಿಟ್ರೆ 35 45 ಕರೆಕ್ಟಾ ಯಾವ್ದಾದ್ರು ಒಂದು ಅಸ್ಯೂಮ್ಡ್ ಮೀನ್ ಆಗಿ ತಗೊಳ್ಳಿ ಯಾವ್ದು ತಗೊಳ್ತೀರಾ 35 ತಗೋತೀರಾ 45 ತಗೋತೀರಾ ಯಾವಾಗ್ಲೂ 45 ಹೋಗ್ತೀರಾ 35 ಹೋಗಿ ಒಂದ್ಸಲ ಓಕೆನಾ ವಿಲ್ ಗೋ ಫಾರ್ 35 ಓಕೆನಾ 35 ಹೋದಾಗ ನಾವು ಎಕ್ಸ್ ಮೈನಸ್ ಮೀನ್ ಅಂದ್ರೆ 35 ಅಂತ ಅಸ್ಯೂಮ್ಡ್ ಮೀನ್ ಅನ್ನ ತಗೊಂಡಿದ್ವಿ ಕರೆಕ್ಟಾ ಈಗ 15 - 35 ಅಂದ್ರೆ -20 - 10 0 + 10 + 20 + 30 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಡಿ ಬಂದು ಡಿ ಬಂದಿದ ತಕ್ಷಣ ಎಫ್ ಇಂಟು ಡಿ ಮಾಡ್ಕೊಂಬಿಡಿ ಈಸಿ ಆಗ್ಬಿಡುತ್ತೆ ಓಕೆನಾ ಸಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 2 2s are 4 40 ಪ್ಲಸ್ ಇಂಟು ಮೈನಸ್ ಮೈನಸ್ 4 × 10 = 40 ಪ್ಲಸ್ ಇಂಟು ಪ್ಲಸ್ ಇಸ್ 0 ಐ ಮೀನ್ ಪ್ಲಸ್ 8 × 0 = 0 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10 × 10 = 100 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 2s are 240 ಹೌದಾ 4 3s are 12 ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಕರೆಕ್ಟಾ ಈಗ ನಮಗೆ ಎಫ್ ಡಿ ಟೋಟಲ್ ಬೇಕು ಕರೆಕ್ಟಾ ಈ ಪ್ಲಸ್ ಎಲ್ಲ ಟೋಟಲ್ ಮಾಡ್ಕೊಂಡ್ರೆ ನಮಗೆ 460 ಬರ್ತಾ ಇದೆ ಮೈನಸ್ ಮಾಡಿದ್ರೆ -80 ಬರ್ತಾ ಇದೆ ಹಾಗಾದ್ರೆ 380 ಬರುತ್ತೆ ಕರೆಕ್ಟಾ ಸೊ ಇದನ್ನ +380 ಎಫ್ ಡಿ ಬಂತು ಈಗ ನಾವು ಈ ಎಫ್ ಇಂಟು ಡಿ ನಮ್ಗೆ ಬೇಕಾಗಿರೋ ಫಾರ್ಮುಲಾನಲ್ಲಿ ಎಫ್ ಇಂಟು ಡಿ ಸಮೇಶನ್ ಎಫ್ ಡಿ ಬಂದಾಯ್ತು ಕರೆಕ್ಟಾ ಸಮೇಶನ್ ಎಫ್ ಡಿ ಬಂದಾಯ್ತು ಈಗ ನಮ್ಗೇನ್ ಬೇಕು ಎಫ್ ಡಿ ಸ್ಕ್ವೇರ್ ಬೇಕು ಎಫ್ ಡಿ ಸ್ಕ್ವೇರ್ ಒಂದೇ ಸರಿ ಮಾಡಕ್ಕಾಗಲ್ಲ ಫಸ್ಟ್ ಏನ್ ಮಾಡೋಣ ಡಿ ಸ್ಕ್ವೇರ್ ಮಾಡ್ಕೋಣ ಡಿ ಅಂದ್ರೆ ಇಲ್ಲಿದೆ 20 × 20 = 400 ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 10 × 10 = 100 0 100 400 900 ಕರೆಕ್ಟಾ ಅಲ್ಲಿಗೆ ಡಿ ಸ್ಕ್ವೇರ್ ಬಂತು ಡಿ ಸ್ಕ್ವೇರ್ ನ ಟೋಟಲ್ ಏನ್ ಮಾಡಕ್ ಹೋಗ್ಬೇಡಿ ಓಕೆನಾ ಈಗ ಎಫ್ ಇಲ್ಲಿದೆ ಡಿ ಸ್ಕ್ವೇರ್ ಇಲ್ಲಿದೆ ಎಫ್ ಡಿ ಸ್ಕ್ವೇರ್ ಮಾಡ್ಕೋಣ ಸಿ 2 × 4 = 800 4 × 1 = 400 8 × 0 = 0 10 × 100 = 1000 12 × 4 = 4800 4 × 9 = 3600 ಕರೆಕ್ಟಾ ನೋಡಿ ಮಕ್ಕಿ ಎಷ್ಟು ಚೆನ್ನಾಗಿ ನನ್ನ ಮೈಂಡ್ ಅಲ್ಲಿ ಇದೆ ನಿಮ್ಗೆ ಅದನ್ನೆಲ್ಲ ಕ್ಯಾಲ್ಕುಲೇಟರ್ ಓದ್ಕೊಂಡು ಕುತ್ಕೊಂತೀರ ಕರೆಕ್ಟಾ ಈ ಕ್ಯಾಲ್ಕುಲೇಟರ್ ರೆಡಿ ಮಾಡ್ಕೊಳ್ಳಿ ಟೋಟಲ್ ಮಾಡೋಣ ಎಫ್ ಡಿ ಸ್ಕ್ವೇರ್ ನ ಸಮೇಶನ್ ಎಫ್ ಡಿ ಸ್ಕ್ವೇರ್ ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 14 18 26 5 5 9 10 10,600 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ನಮಗ್ ಬೇಕಾಗಿರೋದು ಸಮೇಶನ್ ಎಫ್ ಡಿ ಸ್ಕ್ವೇರ್ ಇಸ್ ವಿ ಗಾಟ್ ಇಟ್ ಅಂಡ್ ಎನ್ ಟೋಟಲ್ ಮಾಡ್ಕೊಂಡಿಲ್ಲ ಎನ್ ಟೋಟಲ್ ಮಾಡ್ಕೊಳ್ಳೋಣ 6 10 18 20 40 ಕರೆಕ್ಟಾ ಇದನ್ನ ಎನ್ ಅಂತ ಕರಿತೀವಿ ನಾವು ವಿ ಗಾಟ್ ವಾಟ್ ಈಸ್ ಎನ್ ವಾಟ್ ಈಸ್ ಸಮೇಶನ್ ಎಫ್ ಡಿ ವಾಟ್ ಈಸ್ ಸಮೇಶನ್ ಎಫ್ ಡಿ ಸ್ಕ್ವೇರ್ ಐ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ 10 ಯಾಕೆಂದ್ರೆ 10 × 20 20 × 30 30 × 40 ಅಂದ್ರೆ 10 ಡಿಫರೆನ್ಸ್ ಬರ್ತಾ ಇದೆ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ 10,600 ಡಿವೈಡೆಡ್ ಬೈ 40 ಮೈನಸ್ 380 ಡಿವೈಡೆಡ್ ಬೈ 40 ಹೋಲ್ ಸ್ಕ್ವೇರ್
होल रूट इंटू टेन ओके ना क्लियर आगे स्टेप बाय स्टेप एल्ला स्टेप्स फर्स्ट 10,600 डिवाइडेड बाय 40 ಮಾಡಿದ್ರೆ ಎಷ್ಟು ಬರುತ್ತೆ 265 ಕರೆಕ್ಟಾ ಮೈನಸ್ 380 ಡಿವೈಡೆಡ್ ಬೈ 40 ಮಾಡಿ ಫಸ್ಟ್ 9.5 ಸ್ಕ್ವೇರ್ ಕರೆಕ್ಟಾ ಹೋಲ್ ರೂಟ್ ಇಂಟು 10 ಈಗ 265 ಕರೆಕ್ಟಾ ನೋಡಿ 9.5 ಇಂಟು 9.5 90.25 इन स्टेप पर्वा मने मेले कंफ्यूज आगबार करेक्टा 265 90.25 हे बेटे 174.75 रूट बिड़सी एस बरत 174.75 रूट बिड़सी एस बरत 13.21 into 10 ಮಾಡಿದ್ರೆ 132.10 ಬರ್ತಾ ಇದೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿಸ್ ಫಾರ್ಮುಲಾ ಪ್ರಾಬ್ಲಮ್ ಓಕೆನಾ ಇಸ್ ಈಸಿ ಆಗಿದಲ್ವಾ ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ ಹೇಳ್ತೀನಿ ಇಲ್ಲ ಒಂದು ಫೋಟೋ ತಕ್ಕೊಳ್ಳಿ ಬೇಗನೆ ಬೇಗನೆ ಮುಗಿಸೋಣ